ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಇನ್ಸ್ಟಾಗ್ರಾಮ್ನ ಯೂಸ್ ಮಾಡೇ ಇರ್ತೀರ. ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪೋಸ್ಟ್ನ ಯಾರಿಗೂ ಕಾಣದೇ ಇರೋ ರೀತಿ ಹೇಗೆ ಹೈಡ್ ಮಾಡೋದು ಅಂತ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರೋದಿಲ್ಲ. ಅದನ್ನು ಡಿಲೀಟ್ ಮಾಡ್ದೇ ಹೈಡ್ ಕೂಡ ಮಾಡ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ಈ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ ಒಂದು ಸ್ಮಾಲ್ ರಿಕ್ವೆಸ್ಟು, ಏನಂದರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ, ಒಟ್ಟಿನಲ್ಲಿ ರೆಸ್ಪಾನ್ಸ್ ಮಾಡಿ. ಯಾವ ರೀತಿ ಫೋಟೋನ ಡಿಲೀಟ್ ಮಾಡ್ದೇ ಹೈಡ್ ಮಾಡೋದು ಅಂತ ಹೇಳ್ತೀನಿ, ಬನ್ನಿ. ಏನಿಲ್ಲ, ಫಸ್ಟು ನಿಮ್ಮ ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ನ ಓಪನ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟ್ ಏನು ಮಾಡಬೇಕಂದ್ರೆ, ನಿಮ್ಮ ಪ್ರೊಫೈಲಲ್ಲಿ ಹೋದ್ರ ಇವಾಗ ನೋಡಿ, ನನ್ನ ಪ್ರೊಫೈಲಲ್ಲಿ 14 ಪೋಸ್ಟ್ ಇವೆ. ಇವಾಗ ನಾನು ಒಂದು ಪೋಸ್ಟ್ನ ಹೈಡ್ ಮಾಡಬೇಕು ಯಾರಿಗೂ ಕಾಣದೇ ಇರೋ ರೀತಿ. ಇವಾಗ ನೋಡಿ, ಈ ಫೋಟೋನ ನಾನು ಯಾರಿಗೂ ಕಾಣದೇ ಇರೋ ರೀತಿ ಹೈಡ್ ಮಾಡಬೇಕು. ಇಲ್ಲಿ ಕಾಣ್ತಿದ್ದೇನಾ, ಇದನ್ನು ನಾನು ಯಾರಿಗೂ ಕಾಣದೇ ಇರೋ ರೀತಿ ಹೈಡ್ ಮಾಡಬೇಕು. ಹೇಗೆ ಮಾಡೋದು ಅಂದರೆ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಇಲ್ಲಿ 3 ಡಾಟ್ ಕಾಣ್ತಿದ್ದೇನಾ, ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಇಲ್ಲಿ ಆರ್ಚಿವ್ ಅಂತ ಕಾಣ್ತಿದ್ದೇನಾ, ಇಲ್ಲಿ ಕಾಣ್ತಿದೆ ನೋಡಿ, 4th 1 ಆರ್ಚಿವ್ ಅಂತ ಸರಿಯಾಗಿ ನೋಡ್ಕೊಳ್ಳಿ. ಈ ಆರ್ಚಿವ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಪೋಸ್ಟ್ ಏನಾಗಿರ್ತಪ್ಪ ಅಂದರೆ ಹೈಡ್ ಆಗಿರುತ್ತೆ ನೋಡಿ. ಹೋಯ್ತಾ, 14 ಪೋಸ್ಟ್ ಇತ್ತು ನನ್ನ ಪ್ರೊಫೈಲಲ್ಲಿ ಫಸ್ಟು, ಇವಾಗ 13 ಆಗಿದೆ. ಆ ಫೋಟೋ ಎಲ್ಲಿ ಹೋಗಿರುತ್ತೆ ಅಂದರೆ ಏನಿಲ್ಲ, ತುಂಬ ಸಿಂಪಲ್ ಆಗಿದೆ. ಇಲ್ಲಿ 3 ಲೈನ್ಸ್ ಕಾಣ್ತಿದ್ದೇನಾ, ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿ ಆರ್ಚಿವಲ್ಲಿ ಹೋಗಬೇಕು. ಆರ್ಚಿವಲ್ಲಿ ಹೋದ ನಂತರ ಇಲ್ಲಿ 2 ಆಪ್ಷನ್ಸ್ ಇರುತ್ತೆ, ಒಂದು ಪೋಸ್ಟ್ ಆರ್ಚಿವ್ ಅಂತ ಇರುತ್ತೆ, ಇನ್ನೊಂದು ಸ್ಟೋರಿ ಆರ್ಚಿವ್ ಅಂತ ಇರುತ್ತೆ. ನೀವು ಪೋಸ್ಟ್ ಆರ್ಚಿವ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಪೋಸ್ಟ್ ಆರ್ಚಿವ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದ ನಂತರ ಆ ಪೋಸ್ಟು ಇಲ್ಲಿ ಬಂದಿರುತ್ತೆ. ಇವಾಗ ಇದು ಇಲ್ಲಿ ಹೈಡ್ ಆಗಿದೆ. ಇವಾಗ ನನಗೆ ಇದು ಮೇನ್ ಅಕೌಂಟ್ ಮೇನ್ ಪ್ರೊಫೈಲಲ್ಲಿ ಬರಬೇಕಂದ್ರೆ ಏನಿಲ್ಲ, ಜಸ್ಟ್ ಆರ್ಚಿವ್ ಇದ್ದಿದ್ದನ್ನ ಅನ್ಆರ್ಚಿವ್ ಮಾಡಬೇಕು. ಇಲ್ಲಿ ನೆಕ್ಸ್ಟು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ನ, ಇಲ್ಲಿ ಶೋ ಆನ್ ಪ್ರೊಫೈಲ್ ಅಂತ ಇದೆ. ಇವಾಗ ಇದು ಹೈಡ್ ಆಗಬೇಕಂದ್ರೆ ಇಷ್ಟೇ ಬಿಡಿ, ಇಲ್ಲ ನನಗೆ ಪ್ರೊಫೈಲಲ್ಲಿ ಆ ಫೋಟೋ ಕಾಣಬೇಕು ಅಂದರೆ ನೆಕ್ಸ್ಟು ಶೋ ಆನ್ ಪ್ರೊಫೈಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಅದು ವಾಪಸ್ಸು ಪ್ರೊಫೈಲಲ್ಲಿ ಬಂದಿರುತ್ತೆ ನೋಡಿ. 13 ಇತ್ತಲ್ವಾ, ವಾಪಸ್ 14 ಆಯಿತು, ಇಲ್ಲಿ ಬಂದಿದೆ ನೋಡಿ ಆ ಫೋಟೋ. ಇಷ್ಟೇ, ತುಂಬ ಸಿಂಪಲ್ ಆಗಿದೆ. ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಈಸಿಯಾಗಿ ಹೈಡ್ ಮಾಡ್ಬೋದು. ಬೇಡ ಅಂದಾಗ ಅನ್ಹೈಡ್ ಕೂಡ ಮಾಡ್ಬೋದು. ಇದೇ ರೀತಿ ವಿಡಿಯೋ ಕೂಡ ಮಾಡ್ಬೋದು ನೀವು. ತುಂಬ ಸಿಂಪಲ್ ಆಗಿದೆ. ಇದೇನಾದರೂ ಯೂಸ್ಫುಲ್ ಅನಿಸಿದ್ರೆ ವಿಡಿಯೋಗೆ ಮರೀದೆ ಒಂದು ಲೈಕ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಪರವಾಗಿಲ್ಲ. ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.